ಜಾತಿ ಧರ್ಮಗಳ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ಮತ ಪಡೆಯುವ ಪ್ಲಾನ್ ಮಾಡ್ತಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಆರೋಪಿಸಿದ್ದಾರೆ ಜೆಪಿ ಭವನದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಾದಯಾತ್ರೆ ವಿಚಾರವಾಗಿ ಮಾತನಾಡಿದ ಅವರು ಮತ ಸೆಳೆಯಲು ಎರಡೂ ಪಕ್ಷಗಳು ಹೀಗೆ ಮಾಡ್ತಾ ಇದ್ದಾರೆ ಎರಡೂ ಪಕ್ಷಗಳು ಮನೆಯಲ್ಲಿ ಸುಮ್ಮನೆ ಇರಿ ಯಾಕೆ ಪಾದಯಾತ್ರೆ ಮಾಡ್ತೀರಾ ಪಾದಯಾತ್ರೆ ಮಾಡಿ ಯಾಕೆ ಕೊಡಕು ಹಾಳು ಮಾಡ್ತೀರಿ ಮನೆಯಲ್ಲಿ ಸುಮ್ಮನೆ ಇದ್ದು ಬಿಡಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಸಮಸ್ಯೆ ಮಾಡಬೇಡಿ ಎಂದು ಕಿಡಿಕಾರಿದ್ರು